ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಈ ಊರಿನ ಹೊರವಲಯದಲ್ಲಿ ತಲೆ ಎತ್ತಿದೆ ಶಿಲ್ಪವನ ರಾಯಣ್ಣನ ಜೀವನ ಚರಿತ್ರೆಯನ್ನು ಈಗ ಓದೋದು ಮಾತ್ರವಲ್ಲ ನೋಡಿಯೂ ತಿಳಿಯಬಹುದು ರಾಯಣ್ಣನ ಹುಟ್ಟು ಹೋರಾಟ ಸಾವು ಪ್ರತಿಯೊಂದನ್ನು ಬಿಂಬಿಸುವ ಸುಂದರ ಶಿಲ್ಪವನ ಸಿದ್ಧಗೊಂಡಿದೆ ಶಿಲ್ಪವನದ ಒಳಗೆ ಬಂದರೆ ಸಾಕು ಕ್ರಾಂತಿವೀರನ ಜೀವನ ಚರಿತ್ರೆಗೆ ಕಣ್ಣೆದುರು ಬಂದು ನಿಲ್ಲುತ್ತೆ ಆತನ ಬದುಕು ಹೋರಾಟದ ಹಲವು ಕ್ಷಣಗಳನ್ನು ಕಲಾಕೃತಿ ರೂಪದಲ್ಲಿ ಕಟ್ಟಿಕೊಡಲಾಗಿದೆ ಒಂದಲ್ಲ ಎರಡಲ್ಲ ಮೂರು ಅರಮನೆಗಳು ಇಲ್ಲಿವೆ ಚನ್ನಮ್ಮ ಮತ್ತು ರಾಯಣ್ಣ ಬ್ರಿಟಿಷರೊಂದಿಗೆ ಕಾದಾಡಿದ ಯುದ್ಧಭೂಮಿ ಅವರು ಸೆರೆವಾಸ ಅನುಭವಿಸಿದ ಕಾರಾಗೃಹಗಳು ವಿಚಾರಣೆ ಎದುರಿಸಿದ ನ್ಯಾಯಾಲಯ ಶಸ್ತ್ರಾಗಾರ ಗುಹೆ ಕುಸ್ತಿ ಅಖಾಡ ಹೀಗೆ ಪ್ರತಿಯೊಂದು ಸನ್ನಿವೇಶವು ಒಂದೊಂದು ಕತೆ ಬಿಚ್ಚಿಡುತ್ತೆ ಕಿತ್ತೂರು ಸಂಸ್ಥಾನವು ಆಂಗ್ಲರೊಂದಿಗೆ ಹೋರಾಡಿ ಜಯಗಳಿಸಿದ ಪರಿ ಎಂಥವರಲ್ಲೂ ಬೆರಗು ಮೂಡಿಸುತ್ತೆ ಇದು 1824 ಅಕ್ಟೋಬರ್ 23ರಂದು ನಡೆದಿರತಕ್ಕಂಥ ಒಂದು ಸನ್ನಿವೇಶ ಈ ಒಂದು ಸನ್ನಿವೇಶದ ಹಿನ್ನೆಲೆ ಅಂದರೆ ಕಿತ್ತೂರು ಸಂಸ್ಥಾನಕ್ಕೆ ದತ್ತುಪುತ್ರವಾಗಿರ್ತಕ್ಕಂಥ ಸವಾಯಿ ಮಲ್ಲಸರ್ಜರ್ನ ಧಾರವಾಡ ಜಿಲ್ಲಾಧಿಕಾರಿ ಥ್ಯಾಕ್ರೆ ಅವರು ಒಪ್ಪಿಕೊಳ್ಳೋದಿಲ್ಲ ಆ ಒಪ್ಪಿಕೊಳ್ಳೋದ ಹಿನ್ನೆಲೆ ಇಟ್ಟುಕೊಂಡು ಕಿತ್ತೂರು ರಾಣಿ ಚೆನ್ನಮ್ಮಾಜಿಯ ನೇತೃತ್ವದೊಳಗೆ ಒಂದು ಬಂಡಾಯದ ರೂಪುರೇಷೆ ನಡೀತಿದೆ ಆ ಒಂದು 1824 ಅಕ್ಟೋಬರ್ 23ನೇ ತಾರೀಕಿನಂದು ಪ್ರಥಮ ಆಂಗ್ಲೋ ಕಿತ್ತೂರು ಯುದ್ಧ ಪ್ರಾರಂಭವಾಗ್ತದೆ ಆ ಒಂದು ಸನ್ನಿವೇಶವನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಲಾಗಿದೆ ಇದು ಇಡೀ ರಾಕ್ ಗಾರ್ಡನ್ನಲ್ಲಿ ಅತಿ ದಾರ್ಸಿ ಸನ್ನಿವೇಶ ಅಂತೇಳಿ ಹೇಳ್ಬೋದು ರಾಕ್ ಗಾರ್ಡನ್ ಪ್ರವೇಶಿಸಿದ ತಕ್ಷಣ ಅರಮನೆ ಸಿಗುತ್ತೆ ಕಿತ್ತೂರು ಸಂಸ್ಥಾನದ ದೊರೆ ವೀರಪ್ಪ ದೇಸಾಯಿ ಅವರು ರಾಯಣ್ಣನ ಅಜ್ಜ ರೋಗಪ್ಪ ಅವರಿಗೆ ರಕ್ತಮಾನ್ಯ ಭೂಮಿ ನೀಡಿ ಗೌರವಿಸುವ ಸನ್ನಿವೇಶ ಎದುರಾಗುತ್ತೆ ಅಲ್ಲಿಂದ ಬಂದು ಬಲಕ್ಕೆ ತಿರುಗಿದ್ರೆ ರೋಗಣ್ಣನವರ ಮನೆತನದವರು ಜನರಿಗೆ ಆಯುರ್ವೇದ ಚಿಕಿತ್ಸೆ ನೀಡೋದು ರಾಯಣ್ಣನ ತಂದೆ ಭರಮಪ್ಪ ಹುಲಿ ಬೇಟೆಯಾಡುತ್ತಿರುವ ಹುಲಿ ಕಳೇಬರವನ್ನ ಕಿತ್ತೂರು ಸಂಸ್ಥಾನಕ್ಕೆ ಹೊತ್ತು ತರುವ ಅವರನ್ನ ಎತ್ತಿ ಗ್ರಾಮಸ್ಥರು ವಿಜಯೋತ್ಸವ ಆಚರಿಸಿದ ರಾಯಣ್ಣ ಅವರ ನಾಮಕರಣ ಮಾಡಿದ ಆತ ಗರಡಿ ಮನೆಯಲ್ಲಿ ಪಳಗುವ ಮತ್ತು ಸಾಹಸ ಕಲೆಗಳನ್ನು ಕಲಿಯುವ ಕಿತ್ತೂರು ಸಂಸ್ಥಾನ ಸೇರಿ ಚನ್ನಮ್ಮನಿಂದ ಖಡ್ಗ ಸ್ವೀಕರಿಸುವ ಸನ್ನಿವೇಶಗಳು ಕಾಣಸಿಗುತ್ತೆ ಕಿತ್ತೂರು ಅರಮನೆಯಲ್ಲಿ ಧಾರವಾಡದ ಜಿಲ್ಲಾಧಿಕಾರಿ ಥ್ಯಾಕರೆ ದತ್ತಕ ನಿರಾಕರಿಸುವ ಈ ನೀತಿ ವಿರೋಧಿಸಿ ನಡೆದ ಪ್ರಥಮ ಆಂಗ್ಲೋ ಕಿತ್ತೂರು ಯುದ್ಧ ಅದರಲ್ಲಿ ಗೆದ್ದ ಕಿತ್ತೂರು ಕಲಿಗಳ ವಿಜಯೋತ್ಸವ ದ್ವಿತೀಯ ಆಂಗ್ಲೋ ಕಿತ್ತೂರು ಯುದ್ಧ ಚನ್ನಮ್ಮನ ಬಂಧನ ರಾಯಣ್ಣನ ಬಂಧನ ಧಾರವಾಡದ ಕಾರಾಗೃಹದಿಂದ ರಾಯಣ್ಣ ಬಿಡುಗಡೆಯಾಗುವ ಗೃಹ ಬಂಧನದಲ್ಲಿದ್ದ ಚನ್ನಮ್ಮನನ್ನ ರಾಯಣ್ಣ ಜಂಗಮ ವೇಷದಲ್ಲಿ ಭೇಟಿಯಾಗುವ ಗುಹೆಯೊಳಗೆ ರಾಯಣ್ಣ ಮತ್ತು ಸಹಚರರ ಸಮಾಲೋಚನೆ ಹೀಗೆ ಒಂದೊಂದು ಸನ್ನಿವೇಶಗಳು ರಾಯಣ್ಣನ ಜೀವನ ತೆರೆದಿಡುತ್ತೆ ಬ್ರಿಟಿಷರ ಇನಾಂ ಕಾಯ್ದೆ ವಿರೋಧಿಸಿ ರಾಯಣ್ಣ ಕರ ನಿರಾಕರಿಸುವ ಸಂಗೊಳ್ಳಿ ಚಾವಡಿಯಲ್ಲಿ ರಾಯಣ್ಣನ ತಾಯಿ ಕೆಂಚಮ್ಮ ಕರ ನಿರಾಕರಿಸುವ ಸುರಪುರ ಅರಸರಿಂದ ರಾಯಣ್ಣ ಸೈನಿಕರ ನೆರವು ಪಡೆಯುವುದು ಬೀಡಿಯ ಅಮಲಾದಾರ್ ಕಚೇರಿ ಸುಡುವುದು ಖಾನಾಪುರ ಸೇನಾ ಠಾಣೆ ಮೇಲೆ ದಾಳಿ ನಡೆಸುವುದು ಸಂಪಗಾವಿ ಅಮಲಾದಾರ್ ಕಚೇರಿ ಮೇಲೆ ದಾಳಿ ಮದ್ರಾಸ್ ಪ್ರಾಂತದ ಹಳಿಯಾಳ ಅಮಲಾದಾರ್ ಕಚೇರಿ ಮೇಲೆ ದಾಳಿ ಧಾರವಾಡದ ಡಿಸಿ ಕಚೇರಿಯಲ್ಲಿ ರಾಯಣ್ಣನಿಗೆ ವಂಚಿಸಲು ತಂತ್ರ ರೂಪಿಸುವ ಡೋರಿ ಹಳ್ಳದಲ್ಲಿ ರಾಯಣ್ಣನನ್ನ ಬಂಧಿಸುವ ವಿಶೇಷ ನ್ಯಾಯಾಲಯದಲ್ಲಿ ಆತನನ್ನ ವಿಚಾರಣೆ ನಡೆಸುವ ನಂದಗಡ ಹೊರವಲಯದ ಆಲದ ಮರಕ್ಕೆ ರಾಯಣ್ಣನೊಂದಿಗೆ ಆರು ಜನರಿಗೆ ಗಲ್ಲು ಶಿಕ್ಷೆ ವಿಧಿಸುವ ಸನ್ನಿವೇಶಗಳು ಒಂದೊಂದಾಗಿ ಕಣ್ಣಿಗೆ ಬೀಳುತ್ತವೆ ಹೀಗೆ ಒಂದೇ ಎರಡೇ 64 ಸನ್ನಿವೇಶಗಳು ರಾಯಣ್ಣನ ಇತಿಹಾಸ ತೆರೆದಿಡುತ್ತೆ ಈ ಒಂದು ರಾಕ್ ಗಾರ್ಡನ್ನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಬಾಲ್ಯದಿಂದ ಬಲಿದಾನದವರೆಗಿನ ಪ್ರತಿಯೊಂದು ಸನ್ನಿವೇಶಗಳನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಲಾಗಿದೆ ಊರ ಹೊರವಲಯದ 10 ಎಕರೆ ವಿಶಾಲವಾದ ಪರಿಸರದಲ್ಲಿ ರಾಕ್ ಗಾರ್ಡನ್ ಭವ್ಯವಾಗಿ ತಲೆ ಎತ್ತಿದೆ ಹಾವೇರಿ ಜಿಲ್ಲೆಯ ಗೋಟಗೋಡಿಯ ಶಿಲ್ಪಕಲಾ ಕುಟೀರದ ಕಲಾವಿದರು 3 ವರ್ಷಗಳಿಂದ ಇದನ್ನು ನಿರ್ಮಿಸುವ ಕಾಯಕದಲ್ಲಿ ನಿರತವಾಗಿದ್ದಾರೆ ಕೆಲವರು ಕಲಾಕೃತಿಗಳನ್ನ ಸಿದ್ಧಪಡಿಸುತ್ತಿದ್ದರೆ ಇನ್ನೂ ಕೆಲವರು ಅವುಗಳಿಗೆ ಬಣ್ಣ ತುಂಬುವ ಕೆಲಸದಲ್ಲಿ ತೊಡಗಿದ್ದಾರೆ 15 ಕೋಟಿ ವೆಚ್ಚದಲ್ಲಿ ಕೈಗೊಂಡ ಕಾಮಗಾರಿ ಅಂತಿಮ ಹಂತದಲ್ಲಿದ್ದು ಶೀಘ್ರವೇ ಲೋಕಾರ್ಪಣೆಗೊಳ್ಳಲು ಸಿದ್ಧವಾಗ್ತಿದೆ ನಮಗೆ ಇಲ್ಲಿ ಒಂದು ಒಳ್ಳೆಯ ಕೆಲಸ ಅಂದರೆ ಸಂಗೊಳ್ಳಿ ರಾಯಣ್ಣ ಬಗ್ಗೆ ನಮಗೂ ಏನು ಗೊತ್ತಿಲ್ಲ ಆದರೆ ಇಲ್ಲಿ ಬಂದ ಮೇಲೆ ಸಂಗೊಳ್ಳಿ ರಾಯಣ್ಣ ಜೀವನ ಚರಿತ್ರೆ ಪೂರ್ತಿ ನಮಗೆ ಗೊತ್ತಾಗಿದೆ ಯಾಕಂದರೆ ಒಂದರಿಂದ ಒಂದು ಪಾರ್ಟ್ ಏನಂದರೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಮತ್ತು ಅವರು ಬೆಳೆದದ್ದು ಮತ್ತು ಅವರು ಯುದ್ಧದಲ್ಲಿ ಸೇರಿದ್ದು ಆ ಯುದ್ಧದಲ್ಲಿ ತಾವು ಪರಿಣಿತಿ ಹೊಂದಿದ್ದು ಮತ್ತು ಅಲ್ಲಿ ಜಯಶಾಲಿಯಾಗಿದ್ದನ್ನು ನಾವು ಕಲರ್ ಮಾಡ್ತಾ ನಾವು ತಿಳ್ಕೊಂಡಿದ್ವಿ ಅಂದರೆ ಜನರಿಗೆ ಬಂದರೂ ನಾವು ಹೇಳಬಹುದು ಅದೇ ರೀತಿಯಾಗಿ ಮುಂದೆ ಅವರು
ಸಾಯವರೆಗೂ ಆ ಜೀವನ ಚರಿತ್ರೆಯಲ್ಲಿ ನಾವು ಭಾಗಿಯಾಗಿದ್ವಿ, ಅದರ ಕಲರಲ್ಲಿ ನಾವು ನಿರತರಾಗಿದ್ವಿ. ರಾಯಣ್ಣನ ಹುಟ್ಟೂರಿನಲ್ಲಿ ಒಂದು ಸುತ್ತು ಹಾಕಿ ಬಂದರೆ ರೋಮಾಂಚನವಾಗುತ್ತೆ. ಗ್ರಾಮದ ಹೃದಯ ಭಾಗದಲ್ಲಿ ರಾಯಣ್ಣನ ದೇವಸ್ಥಾನ ಕಟ್ಟಿ ಗ್ರಾಮಸ್ಥರು ನಿತ್ಯ ಪೂಜಿಸುವ ದೃಶ್ಯಗಳು ಕಣ್ಣಿಗೆ ಬೀಳುತ್ತವೆ. ಈಗ ರಾಯಣ್ಣನ ಪೂಜೆಗಾಗಿ ಹೊಸ ದೇವಸ್ಥಾನವೂ ನಿರ್ಮಾಣವಾಗಿದೆ. ನಾವು ಸಂಗೊಳ್ಳಿ ರಾಯಣ್ಣನ ಊರಿನವರು. ರಾಯಣ್ಣನ ಪೂಜೆ ಮಾಡುತ್ತಾ ಈಗ ಮೂರು ತಲೆಮಾರಿನಿಂದ ನಾವು ಪೂಜೆ ಮಾಡುತ್ತಾ ಬಂದಿರುತ್ತೇವೆ. ಪ್ರತಿ ವರ್ಷ ಜನವರಿ 12-13 ತಾರೀಕಿಗೆ ಗೌರ್ಮೆಂಟ್ ಪ್ರಾಧಿಕಾರದಿಂದ ಉತ್ಸವ ಮಾಡ್ತಾರೋ ಊರ ಸಂಗೊಳ್ಳಿ ರಾಯಣ್ಣನ ಇದಾಗೈತಿ. ಇನ್ನೊಂದಿಷ್ಟ ಅದು ಇಂಪ್ರೂವ್ ಆಗಬೇಕಾಗೈತಿ ಊರ. ಸಂಗೊಳ್ಳಿ ರಾಯಣ್ಣನ ನಾವು ಒಬ್ಬ ವ್ಯಕ್ತಿಯನ್ನಾಗಿ ನೋಡಿದೆ, ಅವನ ಒಬ್ಬನ ದೇವನನ್ನಾಗಿ ಅಂದರೆ ದೇವರ ಥರ ನೋಡ್ಕೊತ ಬಂದದ್ದು ಸಂಗೊಳ್ಳಿ ಊರ. ಯಾಕಂದರೆ ಇಲ್ಲಿ ನಮ್ಮೂರಲ್ಲಿ ಅವನು ಜನಿಸಿದ್ದಕ್ಕಾಗಿ ನಾವು ಅವನು ವ್ಯಕ್ತಿ ಅಂತ ನೋಡಿಯಲ್ಲ, ಅವನ ದೇವರಂತ ನೋಡ್ಕೊತ ಬಂದೆವು. ಈಗಾಗಲೇ ಸರ್ಕಾರದಿಂದ ಹಲವಾರು ಕಾರ್ಯಕ್ರಮಗಳು ಆಗಿದಾವೆ. ಆದರೆ ಆದಷ್ಟು ಇನ್ನೂ ಬೇಗ ಆಗಿ ಜನರಿಗೆ ಆದಷ್ಟು ಅನುಕೂಲ ಆಗಲಿ, ಅವನ ಇತಿಹಾಸ ಬೆಳಕಿಗೆ ಬರಲಿ, ಮತ್ತು ಇನ್ನೂ ನಮ್ಮೂರ ಅಭಿವೃದ್ಧಿ ಆಗಲಿ. ಆಗಸ್ಟ್ 15 ರಾಯಣ್ಣನ ಜನ್ಮದಿನ. ಈ ವೇಳೆ ಸರ್ಕಾರ ರಾಯಣ್ಣನ ಹುಟ್ಟೂರಿಗೆ ವಿಶೇಷ ಕೊಡುಗೆ ನೀಡಲಿ, ಸಂಗೊಳ್ಳಿಯನ್ನ ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಮಾಡಲಿ, ತಮ್ಮೂರಿನ ಹೆಮ್ಮೆಯ ಮಗನ ಕೀರ್ತಿಯನ್ನ ನಾಡಿನುದ್ದಗಲಕ್ಕೂ ಪಸರಿಸಲಿ ಎಂಬ ಮಾತು ಗ್ರಾಮಸ್ಥರಿಂದ ಕೇಳಿಬರ್ತಿದೆ.